ಬ್ರಾಹ್ಮಣ ಸಮಾಜದಿಂದ ಸಾಗರ ಪಟ್ಟಣದಲ್ಲಿ ನಿರ್ಮಾಣವಾದ ನೂತನ ದೈವಜ್ಞ ಬ್ರಾಹ್ಮಣ ಸಭಾಭವನದ ಲೋಕಾರ್ಪಣೆ ಕಾರ್ಯಕ್ರಮವು ಇದೇ ನವೆಂಬರ್ 10 ರಂದು ನೆರವೇರಲಿದೆ ಎಂದು ಸಮಾಜದ ಅಧ್ಯಕ್ಷ ಮೋಹನ್ ಶೇಟ್ ಎಂಕೆ ತಿಳಿಸಿದರು ಸಾಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಪಟ್ಟಣದ ಶಿವಪ್ಪ ನಾಯಕ ನಗರದ ಇಕ್ಕೇರಿ ರಸ್ತೆಯ ಸಭಾಹಿತ್ ಬಿಲ್ಡಿಂಗ್ ಸಮೀಪದಲ್ಲಿ 2 ಕೋಟಿ ರೂ ವೆಚ್ಚದಲ್ಲಿ ನಿರ್ಮಾಣವಾದ ಸಭಾಭವನವನ್ನು ಅಂದು ಬೆಳಗ್ಗೆ ಶ್ರೀ ಕ್ಷೇತ್ರ ಕರಿಕಿ ಶ್ರೀ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡುವರು ನವೆಂಬರ್ 9 ರಂದು ಸಂಜೆ 4 ರಿಂದ ವಿವಿಧ ದೇವತಾ ಕಾರ್ಯಕ್ರಮಗಳು ನಡೆಯಲಿದ್ದು ನವೆಂಬರ್ 10 ರಂದು ಬೆಳಗ್ಗೆ ಗಣಹೋಮ ಪೂರ್ಣಾಹುತಿ 10 ಗಂಟೆಗೆ ಶ್ರೀಗಳವರನ್ನು ವರದಹಳ್ಳಿ ವೃತ್ತದಿಂದ ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿ ನಂತರ ನಾದಸ್ವರ ವೇದಘೋಷ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸಭಾಭವನಕ್ಕೆ ಕರೆತರಲಾಗುವುದು ಇದೇ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ಪಾದುಕಾ ಪೂಜೆ ನೆರವೇರಲಿದೆ ನಂತರ 11:25 ಕ್ಕೆ ನೂತನ ಸಭಾಭವನ ಉದ್ಘಾಟಿಸುವರು ನಂತರ 12 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಶಾಲಾ ಸಾಕ್ಷರತಾ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅನಂತರ ಜಿ ವೈ ರಾಘವೇಂದ್ರರು ಸನ್ಮಾನ್ಯ ಸಂಸದರು ಶಿವಮೊಗ್ಗ ಶ್ರೀ ಗೋಪಾಲಕೃಷ್ಣ ಬೇಡರು ಸನ್ಮಾನ್ಯ ಶಾಸಕರು ಸಾಗರ ವಸನ ಶೇಖರ್ ಮತ್ತು ಅಧ್ಯಕ್ಷರು ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಕಾಗೋಡು ಶಿವಮೊಗ್ಗರು ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಮಾಜಿ ವಿಧಾನಸಭಾ ಅಧ್ಯಕ್ಷರು ಶ್ರೀ ಎಚ್ ಹಾಲಪ್ಪನವರು ಸನ್ಮಾನ್ಯ ಮಾಜಿ ಸಚಿವರು ಮಾಜಿ ಶಾಸಕರು ಸಾಗರ ವಸನ ಶೇಖರ್ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಉಪಾಧ್ಯಕ್ಷ ಹನುಮಂತ ವಿ ಶೇಟ್ ಪ್ರಧಾನ ಕಾರ್ಯದರ್ಶಿ ಸೂರ್ಯನಾರಾಯಣ ಎಸ್ ರಾಯ್ಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ರವಿ 9 ಲೈವ್ ನ್ಯೂಸ್ ಸಾಗರ